हेलो फ्रेंड्स, वेलकम 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 टू टेस्टी विद मेरी। फ्रेंड्स, इंदिन वीडियो किड्स फेवरेट हागू बहुत ईजी आद सिंपल रेसिपी ना निम जोते शेयर मारता इदीनी। आ रेसिपी यावदंद्रे डोनट्स। ई डोनट्स बहुत बहुत टेस्टी आगिरुत्ते हागू ऑल टाइम किड्स फेवरेट। होरगडे अष्टोंदु दुड्डु कोट्टु नावु तिन्न बदलु मनेले ईजी आगि हेगे माडोदु अंत नोडोण। बौल गे एरडु मोट्टे, डोनट्स गे बेकाद हिट्टन्नु नावु रेडी माड्कोता इदीवि। अर्ध कप हालु, ईस्ट ओंदु टीस्पून। फ्रेंड्स, ईस्ट इल्ल अन्नवरु नीवु मोसरुन एरडु टेबल स्पून मोसरुन हाकोळ्ळबहुदु, ईस्ट अन्न नीवु स्किप माड्बहुदु। इदेल्लवन्नु हाकि नावु चेन्नागि बीट माड्कोळ्ळोण। सक्करे ओंदु कप, सक्करेयन्नु सह हाकि ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ನಾನು ಹೇಳೋ ಮೆಷರ್ಮೆಂಟ್ ನೇ ನೀವು ಫಾಲೋ ಮಾಡಿ। ಬಟರ್ 1 ರಿಂದ 2 ಟೇಬಲ್ ಸ್ಪೂನ್, ಬಟರ್ ಇಲ್ಲದೇ ಇರೋರು ತುಪ್ಪನ ಯೂಸ್ ಮಾಡ್ಕೊಳ್ಳಬಹುದು। ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್, ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಸ್ಮೂತ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ। ನಾನಿಲ್ಲಿ 3 ಕಪ್ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದೀನಿ। ಫ್ರೆಂಡ್ಸ್, ನಮ್ಮ ಚಾನೆಲ್ನ ಹಾಗೂ ರೆಸಿಪೀಸ್ ಗಳನ್ನ ನೋಡಿ ದಿನ ದಿನ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್। ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್, ಈ ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನ ಕೂಡ ಪ್ಲೀಸ್ ಮರಿಬೇಡಿ। ಈಗ ನಾನು ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೋತೀನಿ। ಫ್ರೆಂಡ್ಸ್, 3 ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಸಕ್ಕರೆ, ಅರ್ಧ ಕಪ್ ಹಾಲನ್ನ ಯೂಸ್ ಮಾಡಿದ್ದೀನಿ। ಸೋ ಈ ಮೆಜರ್ಮೆಂಟ್ ನ ನೀವು ಮಿಸ್ ಮಾಡಬೇಡಿ। ಇದೇ ಮೆಜರ್ಮೆಂಟ್ ನ ನೀವು ಫಾಲೋ ಮಾಡಿದ್ರೆ ಹೊರಗಡೆ ನಮಗೆ ಬೇಕರಿಯಲ್ಲಿ ಸಿಗುವಂತ ಸ್ಟೈಲ್ ಅಲ್ಲಿ ನಮಗೆ ಡೋನಟ್ ಸಿಗುತ್ತೆ। ನೋಡಿ, ಚೆನ್ನಾಗಿ ಅದು ಸ್ಮೂತ್ ಆಗೋ ತನಕ ನಾವು ಕೈಯಲ್ಲೇ ಚೆನ್ನಾಗಿ ಇದನ್ನ ನಾವು ನಾದ್ಕೋಬೇಕು। ನೋಡಿ, ಈ ಹದಕ್ಕೆ ಇರಬೇಕು ಸ್ಮೂತ್ ಆಗಿ। ಈಗ ನಾವು ಇದನ್ನ ಚೆನ್ನಾಗಿ ರೀತಿಯಾಗಿ ಕೈಯಲ್ಲೇ ನಾವು ರೌಂಡ್ ಮಾಡಿ ಸ್ವಲ್ಪ ಲಟ್ಟಿಸ್ಕೊಬೇಕು। ತುಂಬಾ ತೆಳುವಾಗಿ ಲಟ್ಟಿಸ್ಕೊಬೇಡಿ, ಸ್ವಲ್ಪ ದಪ್ಪನೇ ಇರಲಿ। ನೋಡಿ, ಈ ಹದಕ್ಕೆ ಇದ್ರೆ ಸಾಕು। ಈಗ ನಿಮ್ಮತ್ರ ಕಟರ್ಸ್ ಇದ್ರೆ ನೀವು ಕಟರ್ನ ಯೂಸ್ ಮಾಡ್ಕೊಳ್ಳಬಹುದು। ನಾನು ಇಲ್ಲಿ ಒಂದು ಡಬ್ಬಿಯ ಮುಚ್ಚಳವನ್ನ ಯೂಸ್ ಮಾಡ್ತಾ ಇದೀನಿ, ಅದರಿಂದ ನಾನು ಇದನ್ನ ರೌಂಡ್ ಶೇಪ್ ಗೆ ಕಟ್ ಮಾಡ್ಕೊತಾ ಇದೀನಿ। ನೋಡಿ, ಈ ರೀತಿಯಾಗಿ ರೌಂಡ್ ಶೇಪ್ ಬಂದ್ಮೇಲೆ ಮತ್ತೆ ಮಧ್ಯದಲ್ಲಿ ಒಂದು ಚಿಕ್ಕ ಮುಚ್ಚಳವನ್ನ ಯೂಸ್ ಮಾಡಿ ಅಲ್ಲಿ ಕೂಡ ನಾನು ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ। ನೋಡಿ, ಡೋನಟ್ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ। ಈಗ ಈ ರೀತಿಯಾಗಿ ನಾವು ಪ್ರತಿಯೊಂದು ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಬೇಕು। ಇದನ್ನ ನೀವು ಲೋ ಫ್ಲೇಮ್ ಅಲ್ಲಿ ಮಾಡಿ, ಹೈ ಫ್ಲೇಮ್ ಅಲ್ಲಿ ಮಾಡಿದ್ರೆ ಸೀದೋಗುತ್ತೆ, ಕಲರ್ ಬೇಗ ಸೀದೋದ ಕಲರ್ ಬರುತ್ತೆ, ಅದರ ಒಳಗಡೆ ಬೆಂದಿರಲ್ಲ। ಆದ್ರಿಂದ ನಾವು ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು। ನೋಡಿ, ಈಗ ಇದು ನಿಧಾನವಾಗಿ ಬೇಯ್ತಾ ಇದೆ। ಫ್ರೆಂಡ್ಸ್, ಈ ಡೋನಟ್ಸ್ ಹೊರಗಡೆ ಬಹಳ ಬಹಳ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಮಕ್ಕಳು ಇದನ್ನ ಬಹಳ ಇಷ್ಟಪಟ್ಟು ತಿಂತಾರೆ। ಆದ್ರಿಂದ ಇಷ್ಟು ಈಸಿ ಹಾಗೂ ಸಿಂಪಲ್ ಇರುವಾಗ ನಾವು ಮನೆಯಲ್ಲೇ ಮಕ್ಕಳಿಗೆ ಡೋನಟ್ಸ್ನ ರೆಡಿ ಮಾಡಿ ಕೊಡಬಹುದು। ನೋಡಿ, ಈ ಕಲರ್ ಬಂದಮೇಲೆ ನಾವು ಬ್ರೌನ್ ಕಲರ್ ಆದಿದ ತಕ್ಷಣ ಈ ಡೋನಟ್ಸ್ನ ನಾವು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ। ನಾವು ಒಂದು ಹದದಲ್ಲೇ ನಾವು ಅದನ್ನು ಲಟ್ಟಿಸ್ಕೋಬೇಕು, ತುಂಬ ಸಣ್ಣಗೆ ಲಟ್ಟಿಸ್ಕೊಂಡ್ರೆ ಅದು ಈ ರೀತಿಯಾಗಿ ಉಬ್ಬಲ್ಲ। ಈಗ ನಮಗೆ ಡೋನಟ್ಸ್ಗೆ ಚಾಕ್ಲೇಟ್ ಸಿರಪ್ ಬೇಕು, ಅದರಿಂದ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ 10 ರೂಪಾಯಿದು ಎರಡನ್ನ ಯೂಸ್ ಮಾಡಿದ್ದೀನಿ। ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಪೀಸ್ ಮಾಡಿ ಒಂದು ಗ್ಲಾಸ್ ಬಟ್ಲು ಅಥವಾ ನಿಮ್ಮ ಹತ್ರ ಸ್ಟೀಲ್ ಬಟ್ಲು ಇದ್ರೂ ಸಹ ಸರಿನೇ, ಈ ರೀತಿ ಸ್ಟೀಮ್ ಅಂದರೆ ಕುದಿಯೋ ನೀರ ಮೇಲೆ ಇಟ್ಟು ನಾವು ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ। ನೋಡಿ, ಕರಗ್ತಾ ಇದೆ ನಿಧಾನವಾಗಿ। ನೀವು ಈ ಚಾಕ್ಲೇಟ್ ಸಿರಪ್ ಇಲ್ಲದೆ ಬರೀ ಶುಗರ್ ಪೌಡರಲ್ಲೂ ಕೂಡ ನೀವು ಕೋಟಿಂಗ್ ಮಾಡಿದ್ರು ಕೂಡ ಡೋನಟ್ಸ್ ಚೆನ್ನಾಗಿರುತ್ತೆ। ಬಟ್ ನಾವು ಈ ರೀತಿ ಚಾಕ್ಲೇಟ್ ಸಿರಪ್ಪಲ್ಲಿ ಮಾಡೋದ್ರಿಂದ ಅದು ಬಹಳ ಬಹಳ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ। ಆದ್ದರಿಂದ ನಾವು ಈ ಚಾಕ್ಲೇಟ್ ಸಿರಪ್ಪಲ್ಲಿ
ಅದನ್ನ ನಾವು ಡಿಪ್ ಮಾಡಿ ಕೊಟ್ರೆ ಬಹಳ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೂಡ ಎಂಜಾಯ್ ಮಾಡಿ ತಿಂತಾರೆ. ನೋಡಿ, ಈ ರೀತಿಯಾಗಿ ನಾವು ನಿಧಾನವಾಗಿ ಡೋನಟ್ಸ್ನ ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಇಡೋಣ. ಇದರ ಮೇಲೆ ಜೆಮ್ಸ್ ಅಥವಾ ಈ ಜೀರಿಗೆ ಪೆಪ್ಪರ್ಮೆಂಟ್ ಅಂತೀರ, ಜೀರಿಗೆ ಮಿಠಾಯಿ ಅಂತೀವಿ, ಅದನ್ನ ಕೂಡ ನೀವು ಇದ್ರ ಮೇಲೆ ಡೆಕೋರೇಟ್ ಮಾಡಬಹುದು. ನೋಡಿ, ಇದು ಪೌಡರ್ಡ್ ಶುಗರ್, ಸಕ್ಕರೆನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಕೂಡ ನೀವು ಡೆಕೋರೇಟ್ ಮಾಡೋದಕ್ಕೆ ಇಟ್ಕೊಳ್ಬಹುದು. ಜೆಮ್ಸ್ ಎಲ್ಲ ಮಕ್ಕಳಿಗೆ ಬಹಳ ಫೇವ್ರೇಟ್, ಹಾಗಾಗಿ ನೀವು ಒಕೇಶನ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿಯಾದ ಚಾಕ್ಲೇಟ್ ಸಿರಪ್ನ ಹಾಕಿಲ್ಲ, ಜಸ್ಟ್ ಫ್ರೈ ಮಾಡಿದ ಡೋನಟ್ಸ್ನ ನಾನು ಈ ರೀತಿ ಪೌಡರ್ಡ್ ಶುಗರ್, ಶುಗರ್ನ ಪೌಡರ್ ಮಾಡಿದ್ದೀನಲ್ಲ ಅದರಲ್ಲೇ ನಾನು ಈ ರೀತಿಯಾಗಿ ಜಸ್ಟ್ ಕೋಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಮ್ಮ ಡೋನಟ್ಸ್ ರೆಡಿ ಟು ಈಟ್. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ. ನಿಜವಾಗ್ಲೂ ಮಕ್ಕಳು ಅವಾಗವಾಗ ನಿಮ್ಮ ಹತ್ರ ಕೇಳ್ತಾ ಇರ್ತಾರೆ. ಹೊರಗಡೆ ಅಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆನೂ ಇಲ್ಲ. ಮನೇಲಿ ಹೈಜಿನಿಕ್ ಆಗಿ, ಟೇಸ್ಟಿಯಾಗಿ, ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನಾವು ಚಾಕ್ಲೇಟ್ ಸಿರಪ್ಪಲ್ಲಿ ಅದನ್ನು ಮೆಲ್ಟ್ ಮಾಡಿ ನಾವು ಡಿಪ್ ಮಾಡಿ ಕೊಡೋದ್ರಿಂದ ಅವ್ರು ಇನ್ನೂ ಇಷ್ಟಪಟ್ಟು ತಿಂತಾರೆ. ನಾವು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಇಲ್ಲಿ, ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಮಕ್ಕಳಿಗಿದು ಹೆಲ್ತಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಹಾಗೂ ಈ ರೆಸಿಪಿನ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಮಕ್ಕಳಿಗೆ ಕೊಡ್ತೀರಾ ಅಂತ ಹೇಳಿ. ಮತ್ತೊಂದು ಈಸಿಯಾದ ಹಾಗೂ ಸಿಂಪಲಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ.